ದುಬೈ ಮತ್ತು ಕುವೈತ್ನಂತಹ ಮುಸ್ಲಿಂ ದೇಶಗಳು ಶ್ರೀಮಂತಿಕೆಯಲ್ಲಿ ತುಂಬಾ ಹೆಸರುವಾಸಿಯಾಗಿವೆ. ಇದರ ಕಾರಣದಿಂದ ಬೇರೆ ಬೇರೆ ದೇಶಗಳಿಂದ ಜನರು ಹಣ ಸಂಪಾದಿಸಲು ಅಲ್ಲಿಗೆ ಹೋಗ್ತಾರೆ. ನಾನು ಈ ವಿಡಿಯೋದಲ್ಲಿ ಅಂತಹದ್ದೇ ದೇಶವಾದಂತಹ ಕತರ್ ದೇಶದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಷಯನ ತಿಳ್ಕೊಳೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಕತರ್ ದೇಶದಲ್ಲಿ ನಾಗರಿಕರಿಗೆ ನೀರು, ಗ್ಯಾಸ್, ವಿದ್ಯುತ್, ಮೆಡಿಕಲ್ ಸೇರಿದಂತೆ ಕೆಲವು ಸೌಕರ್ಯಗಳನ್ನ ಅಲ್ಲಿನ ಸರ್ಕಾರ ಉಚಿತವಾಗಿ ನಾಗರಿಕರಿಗೆ ನೀಡುತ್ತೆ. ಕತರ್ ದೇಶ ಟ್ಯಾಕ್ಸ್ ರಹಿತ ದೇಶವಾಗಿದೆ. ಇಲ್ಲಿ ಯಾವುದಕ್ಕೂ ಟ್ಯಾಕ್ಸ್ ಇರೋದಿಲ್ಲ. ಶ್ರೀಮಂತ ದೇಶಗಳಲ್ಲಿ ಇದು ಸಹ ಒಂದು. ಇಲ್ಲಿನ ಒಬ್ಬ ನೌಕರನ ಸಂಬಳ ಅಮೆರಿಕದ ನೌಕರನ ಸಂಬಳಕ್ಕಿಂತ ಜಾಸ್ತಿ ಇರುತ್ತೆ. ಆ ದೇಶದ 90% ಆದಾಯ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನಿಂದ ಬರುತ್ತೆ. ಸಿಂಗಾಪುರ್ ನಂತರ ಅಧಿಕ ಶ್ರೀಮಂತ ವ್ಯಕ್ತಿಗಳು ಇರುವಂತಹ ದೇಶ ಈ ಕತರ್. ಆದರೆ ಒಂದು ಸರ್ವೆ ಪ್ರಕಾರ ತಿಳಿದು ಬಂದಿದ್ದೇನೆಂದರೆ ಇಲ್ಲಿನ ನಾಗರಿಕರು ಎಷ್ಟೇ ಶ್ರೀಮಂತರಾದರೂ ಸಂತೋಷವಾಗಿ ಇರೋದಿಲ್ವಂತೆ. ಯಾಕಂದರೆ ಇಲ್ಲಿನ ನಾಗರಿಕರಲ್ಲಿ ತುಂಬ ಜನ ಒಬ್ಬಂಟಿಯಾಗಿ ಜೀವನವನ್ನು ನಡೆಸ್ತಾರೆ. ಈ ದೇಶದಲ್ಲಿನ ಮಹಿಳೆಯರು ತುಂಬ ಸುಂದರವಾಗಿರ್ತಾರೆ. ಇಲ್ಲಿ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳಬಹುದು. ಇಲ್ಲಿನ ಮಹಿಳೆಯರ ಸ್ವಾತಂತ್ರ್ಯ ಅನ್ನೋದು ಚೆನ್ನಾಗಿರೋಲ್ಲ. ಯಾಕಂದರೆ ಸೌದಿ ದೇಶದಂತೆ ಮಹಿಳೆಯರಿಗೆ ಇಲ್ಲಿ ಕಾನೂನುಗಳು ಜಾಸ್ತಿ ಇರುತ್ತೆ. ಈ ದೇಶದಲ್ಲಿ ತಿನ್ನುವ ಆಹಾರ ಪೆಟ್ರೋಲ್ ರೇಟ್ಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಬರ್ಗರ್ 300 ರೂಪಾಯಿ ಆದರೆ ಪೆಟ್ರೋಲ್ ಕೇವಲ 15 ರೂಪಾಯಿ ಇರುತ್ತೆ. ಯಾಕಂದರೆ ಕತರ್ ದೇಶದ ಭೂಮಿಯಲ್ಲಿ ಬೆಳೆಗಳು ಬೆಳೆಯುವುದು ಮತ್ತು ವ್ಯವಸಾಯ ಮಾಡುವುದು ಕಮ್ಮಿ. ಆದ್ದರಿಂದ ಇಲ್ಲಿನ ಆಹಾರ ತುಂಬ ಕಾಸ್ಟ್ಲಿಯಾಗಿ ಇರುತ್ತೆ. ಇಲ್ಲಿನ ಪುರುಷರು ಶಾರ್ಟ್ಸ್ ಧರಿಸೋದನ್ನು ಮತ್ತು ಮಹಿಳೆಯರು ಸ್ಲೀವ್ಲೆಸ್ ಬಟ್ಟೆಗಳನ್ನು ಧರಿಸೋದನ್ನು ನಿಷೇಧಿಸಿದ್ದಾರೆ. ಕತರ್ ದೇಶ ಒಂದು ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. 1971 ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಗತಿಯನ್ನು ಕಾಣುತ್ತೆ. ಇಲ್ಲಿರುವ 15% ಜನ ಮಾತ್ರ ಕತರ್ ದೇಶದ ಮೂಲ ನಿವಾಸಿಗಳಾಗಿರ್ತಾರೆ. ಮಿಕ್ಕ 85% ಜನ ವಲಸೆ ಬಂದವರೇ. ಇಲ್ಲಿನ ಜನಸಂಖ್ಯೆ 26.5 ಲಕ್ಷ ಜನಸಂಖ್ಯೆ ದೇಶ ಈ ಕತರ್. ಇಲ್ಲಿ 2 ಕಾನೂನುಗಳು ಮಾತ್ರ ಜಾರಿಯಲ್ಲಿವೆ. ಅವು ಯಾವುವಂದ್ರೆ, ಒಂದು, ಮದ್ಯ ಮಾರುವುದು ಕುಡಿಯುವುದು ನಿಷೇಧಿಸಿದ್ದಾರೆ, ಮತ್ತು ಅಶ್ಲೀಲ ಚಿತ್ರಗಳನ್ನು ನೋಡುವುದು ಸಹ ಇಲ್ಲಿ ನಿಷೇಧಿಸಿದ್ದಾರೆ. ಇದು ಮುಸ್ಲಿಂ ದೇಶವಾದರೂ ಎಲ್ಲಾ ಧರ್ಮದವರನ್ನ ಇಲ್ಲಿ ಗೌರವಿಸ್ತಾರೆ. ಎಲ್ಲಾ ಧರ್ಮದವರಿಗೂ ಅಲ್ಲಿ ಒಂದೇ ಕಾನೂನು ಇರುತ್ತೆ. ಇಲ್ಲಿನ ಅಕ್ಷರತೆ 97% ಇದೆ. ಇಲ್ಲಿ ವೇಶ್ಯಾವಟಿಕೆ ಮತ್ತು ಬಹಿರಂಗವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಕಾನೂನಿಗೆ ವಿರುದ್ಧವಾಗಿರುತ್ತೆ. ಅಂಥವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನೇ ನೀಡುತ್ತಾರೆ. ಸೌದಿ ಅರೇಬಿಯಾ ದೇಶದಂತೆ ಇಲ್ಲಿ ಕಾನೂನು ತುಂಬಾ ಕಠಿಣವಾಗಿರುತ್ತೆ ಅಂತ ಹೇಳಬಹುದು. ಸ್ನೇಹಿತರೆ, ಈ ಕತರ್ ದೇಶದ ಬಗ್ಗೆ ಕೆಲವು ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ವಿಡಿಯೋಗಳನ್ನು ನೋಡಬೇಕಂದ್ರೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.